ಅಂಡ್ ನೀವು ಹೇಳ್ಕೋಬೇಕಿತ್ತು ನಾನು ಆಡ್ತೀನಿ ಆಡ್ತೀನಿ ನಂಗೂ ಚಾನ್ಸ್ ಕೊಡಿ ಚಾನ್ಸ್ ಕೊಡಿ ಅಂತ ಕೇಳ್ಕೋಬೇಕಿತ್ತು ಅವ್ರ ಹತ್ರ. ಸೊ ಇದೆಲ್ಲ ನಿಮ್ ಕಡೆ ನಿಮ್ ಬೇಸರ ಇರಲಿಲ್ಲ, ಯಾಕೆ ನಾನು ಪ್ರೂವ್ ಮಾಡಕ್ ಇಷ್ಟು ಕೇಳ್ಕೋಬೇಕಾ ಅನ್ನೋ ತರ ನಿಮ್ಗೆ ಇರ್ಲಿ ಅನ್ಸ್ಲಿಲ್ವಾ? ಅದು ನಾನು ಸೆಕೆಂಡ್ ವೀಕ್ ಅಲ್ಲಿ ಅದನ್ನ ಹೇಳಿದ್ದು ಆಗಿತ್ತು. ಅಂಡ್ ನನಗೆ ಸುದೀಪ್ ಸರ್ ಕೂಡ ಅದನ್ನ ಗುಡ್ ಅಂತ ಹೇಳಿ ನನ್ನ ಕರೆದು ಕೂಡಿಸಿ ಗುಡ್ ನೀವು ನಿಮ್ಮ ಏನು ಆಯ್ಕೆ ಐ ಮೀನ್ ನಿಮ್ಗೆ ಚಾನ್ಸ್ ಬೇಕು ಅನ್ನೋದನ್ನ ಯು ರೇಸ್ ಯುವರ್ ವಾಯ್ಸ್ ಅಂತ ಹೇಳಿ ಪ್ರಶಂಸೆ ಕೂಡ ಮಾಡಿದ್ರು. ಅದು ನನಗೆ ಖುಷಿ ಆಯಿತು. ಅಂಡ್ ಥರ್ಡ್ ವೀಕ್ ಇಂದ ಅಂತೂ ಯಾರೂ ನನ್ನ ಹತ್ರ ಏನು ಟ್ರೀಟ್ ಮಾಡಲಿಲ್ಲ, ನಾನೇ ಮುಂದೆ ಹೋಗ್ತಿದ್ದೆ ಎಲ್ಲದಕ್ಕೂ, ಎಲ್ಲದಕ್ಕೂ ಹೋಗ್ತಾ ಇದ್ದೆ. ಅಂಡ್ ಐ ಪ್ರೂವ್ಡ್ ಆಲ್ಸೋ, ಎಲ್ರಿಗೂ ಆ ನಂಬಿಕೆನೂ ಬಂತು, ನನಗೂ ಆ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಸೊ ಆಮೇಲೆ ನಂಗೆ ಬೇಜಾರಾಗಿಲ್ಲ. ಈ ವಿನಯ್ ಗ್ರೂಪ್ ಒಂಥರ ವಿಲನ್ ಗ್ರೂಪ್ ಅನ್ನೋ ತರ ಆಗಿದೆ. ನೀವು ಆ ಗ್ರೂಪ್ ಅಲ್ಲಿ ಇದ್ದವರೆಲ್ಲರೂ ವಿನಯ್ನ ಗೆಲ್ಸೋದಕ್ಕೆ ಹೋಗಿದಾರ, ವಿನಯ್ ಪರ ಧ್ವನಿ ಎತ್ತೋದಕ್ಕೆ ಹೋಗಿದಾರ ಅನ್ನೋ ಕಡೆ ಚರ್ಚೆ. ಅದನ್ನ ಮೊನ್ನೆ ಇವ್ರು ಕೂಡ ಹೇಳಿದ್ರು ಸುದೀಪ್ ಅವರು, ಏನಪ್ಪಾ ಅಂದ್ರೆ ಒಬ್ಬರ ಪರವಾಗಿ ಇದ್ದಂಗೆ ಕಾಣಿಸ್ತಾ ಇದೆ, ಕೆಲವ್ರನ್ನ ಗೆಲ್ಸೋದಕ್ಕೆ ಬಂದಂಗೆ ಕಾಣಿಸ್ತಾ ಇದೆ ಕೆಲವರನ್ನ ನೋಡಿದ್ರೆ ಅಂತ. ಅಂಡ್ ಹೊರಗೆ ಬಂದಾಗ ಚರ್ಚೆ ಕೂಡ ಆಗಿರುತ್ತೆ. ಏನ್ ಅನ್ಸುತ್ತೆ ಈ ವಿನಯ್ ನಿಜಕ್ಕೂ ವಿಲನ್ನ, ಅದ್ರ ನಾನೊಬ್ನೇ ರಾಜ ಅನ್ನೋ ತರ ಆಡ್ತಿದಾರ, ಏನ್ ಹೇಳ್ತೀರಾ ಅಂತ ಹೇಳಿ? ಗೊತ್ತಿಲ್ಲ ನನಗೇನೋ ಒಂದ್ ಕಡೆ ಅವರು ಆನೆ ಅನ್ನೋದೊಂದು ಕೊಟ್ಬಿಟ್ಟಿದ್ರಲ್ಲ, ಮೇ ಬಿ ಪಾಪ ಅವ್ರಿಗೆ ಅದೆಲ್ಲೋ ಒಂದ್ ಕಡೆ ತುಂಬಾ ತಲೆಗೆ ಹೌದು ನನ್ನನ್ನು ಯಾರು ಮೀರ್ಸೋರು ಇಲ್ಲ ಅಂತ ಅನ್ನಿಸ್ತೇನೋ, ನನಗೆ ಗೊತ್ತಿಲ್ಲ. ಇಲ್ಲ ಅವರು ಆಕ್ಚುಲಿ ಚೆನ್ನಾಗಿ ಆಟ ಆಡ್ತಿದ್ರು, ಈಸ್ ಅ ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಅದರಲ್ಲಿ ಎರಡನೇ ಮಾತೇ ಇಲ್ಲ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಬೇರೆಯವ್ರನ್ನ ನಾನು ಸ್ಟ್ರಾಂಗ್ ಅಂತ ತೋರಿಸ್ಕೋಬೇಕಾದ್ರೆ ಓಕೆ ನನ್ನನ್ನು ಸ್ಟ್ರಾಂಗ್ ಅಂತ ಹೇಳ್ಕೊಂಡ್ರೆ ಸಾಕು, ಪಕ್ಕದಲ್ಲಿರೋರು ವೀಕ್ 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 ಅಂತ ಹೇಳ್ತಾ ಬರೋದಿದೆಯಲ್ಲ, ಅದಿಲ್ಲ ಒಂದು ಕಡೆ ತೊಂದರೆ ಆಯಿತು ಅಂತ ನನಗನ್ಸಿದ್ದು. ಓಕೆ, ಆ್ಯಕ್ಚುಲಿ ವಿನಯ್ ಹೇಗೆ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ನನಗೇನೋ ಅವರು ಬಿಗ್ ಬಾಸ್ ಮನೆಗೋಸ್ಕರನೇ ಕೆಲವೊಂದನ್ನು ಬೇರೆ ರೀತಿ ಮಾತಾಡೋದು ಇಲ್ಲ ನಡ್ಕೊಳ್ಳೋದು ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಯೂಶ್ವಲಿ ನಾನು ನೋಡಿದ ಹಾಗೆ ಅವ್ರು ಹಾಗಲ್ಲ, ಅವ್ರು ತುಂಬ ತಮಾಷೆ ಮಾಡಿಕೊಂಡು ಜೋಕ್ ಮಾಡಿಕೊಂಡು ಆಮೇಲೆ ಬಹಳ ಎಲ್ರಿಗೂ ರೆಸ್ಪೆಕ್ಟ್ಫುಲ್ ಆಗೇ ಇರ್ತಾರೆ. ನಾನು ಸೆಟ್ಟಲ್ಲಿ ನೋಡಿದ್ದೀನಲ್ಲ, ಅವ್ರಾಯ್ತು ಅವ್ರ ಕೆಲಸ ಆಯಿತು ಅಷ್ಟೇ. ತಮಾಷೆ ಮಾಡ್ತಾರೆ ಅಂದರೆ ಓಪನ್ ಆಗಿ ಎಲ್ಲರ ಜೊತೆನೂ ಮಾಡ್ತಾರೆ, ನಗ್ತಾರೆ, ಆ ಥರನೇ ಹೊರತು ಈ ಥರ ನಾನು ಅವರ ಈ ಒಂದು ಮುಖನ ನಾನು ಯಾವತ್ತೂ ನೋಡಿರಲಿಲ್ಲ. ಓಕೆ, ಕಾರ್ತಿಕ್ ಮತ್ತು ಸಂಗೀತ ಅವರಿಬ್ಬರ ಸ್ನೇಹ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು, ಜನ ನೋಡ್ತಿದ್ರು, ಆ್ಯಂಡ್ ಇವಾಗ ಅದು ಬಿರುಕು ಬಿಟ್ಬಿಟ್ಟಿದೆ. ಸೊ ಒಂದು ಬದಲಾವಣೆ ಕಾಣ್ತಾ ಇದೆ, ಅವ್ರು ಕಂಡ್ರೆ ಇವ್ರಿಗೆ ಆಗಲ್ಲ ಅನ್ನೋ ಥರ ಇದೆ. ನಿಜಕ್ಕೆ ಅವರಿಬ್ಬರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರ ಅಂತ ಹೇಳಿ? ಕಾರ್ತಿಕ್, ತನೀಶಾ ಮತ್ತು ಸಂಗೀತ, ದೇ ಆಲ್ ಆರ್ ವೆರಿ ಗುಡ್ ಫ್ರೆಂಡ್ಸ್. ಈಗ ಸಂಗೀತ ಅವರು ಮತ್ತು ವಿನಯ್ ಅವರು ಮುಂಚೆ ಒಂದು ಧಾರಾವಾಹಿಯಲ್ಲಿ ಅಭಿನಯಿಸಿದ್ದಾರೆ, ಅದು ಗೊತ್ತು ನನಗೆ ಅಷ್ಟೇ. ಅದು ಬಿಟ್ಟರೆ ನನಗೆ ಇವ್ರ ಮೂರು ಜನನು ಗುಡ್ ಫ್ರೆಂಡ್ಸ್ ಅಷ್ಟೇ. ಆದರೆ ನನಗೆ ಏನೋ ಈಗ ಲವ್ ಅಂತ ಹೇಳೋದ್ರಲ್ಲ ನೀವು, ಆ ಥರದ್ದು ಏನೋ ಒಂದು ಮಾತು ನಡೀತಿದೆ, ಐ ಡೋಂಟ್ ಥಿಂಕ್ ಸೋ. ಗೊತ್ತಾಗ್ತಿಲ್ಲ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.